ಮೂಡುಬಿದ್ರೆಯ ಆಲಂಗಾರು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನದ ಸಂದರ್ಭದಲ್ಲಿ ರಂಗಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಖ್ಯಾತ ಯಕ್ಷಗಾನ ಪಾತ್ರಧಾರಿ ಅಮುಂಜೆ ಮೋಹನ ಅವರು. ಅರ್ಜುನ ಪಾತ್ರಧಾರಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಕರ್ಣ ಪರ್ವ ಎಂಬ ಪ್ರಸಂಗದಲ್ಲೇ ಯಕ್ಷಗಾನ ಒಂದು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ರಂಗಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಖ್ಯಾತ ಯಕ್ಷಗಾನ ಪಾತ್ರಧಾರಿ ಅಮುಂಜೆ ಮೋಹನ ಅವರು. ಇದು ಮೂಡುಬಿದ್ರೆಯ ಆಲಂಗಾರು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದ್ದಂತಹ ಯಕ್ಷಗಾನ ಪಾತ್ರವನ್ನು ನಿರ್ವಹಿಸಲೇ ವೇದಿಕೆಯಲ್ಲಿ ಕುಸಿದು ಬಿದ್ದಿದ್ದಾರೆ ಅಮುಂಜೆ ಮೋಹನ ಅವರು. ಆದರೆ ಮತ್ತೊಂದು ವಿಚಾರವನ್ನು ಕೂಡ ಗಮನಿಸಬೇಕು, 10 ನಿಮಿಷದ ಬಳಿಕ ಮತ್ತೆ ಎದ್ದು ಬಂದು ತನ್ನ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇವರು. ಇದು ಅಲಂಗಾರ್ನಲ್ಲಿ ನಡೀತಾ ಇರತಕ್ಕಂಥ ಯಕ್ಷಗಾನ, ಸೋಮವಾರ ರಾತ್ರಿ ನಡೆದಂತಹ ಯಕ್ಷಗಾನ. ಈ ವೇಳೆ ಕಲಾವಿದರಾದಂಥ ಅಮುಂಜೆ ಮೋಹನ ಅವರು ಬಳಲುವಿಕೆಯಿಂದ ಒಂದು ಯಕ್ಷಗಾನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ದೃಶ್ಯದಲ್ಲಿ ಕೂಡ ನಮ್ಮ ಟಿವಿಯ ಪರದಲ್ಲಿರ್ತಕ್ಕಂತಹ ಮೊದಲ ದೃಶ್ಯದಲ್ಲಿ ನೀವು ಗಮನಿಸಬಹುದು, ಅವರು ಯಕ್ಷಗಾನ ಪಾತ್ರಧಾರಿಯಾಗಿ ರಂಗಸ್ಥಳದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಆದರೆ ಮತ್ತೊಂದು ವಿಡಿಯೋದಲ್ಲಿ ನಾವು ಗಮನಿಸಿದಾಗ 10 ನಿಮಿಷದ ಬಳಿಕ ಮತ್ತೆ ಅವರು ರಂಗಸ್ಥಳದಲ್ಲಿ ಬಂದರು, ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ, ಮತ್ತೆ ಅವರು ಯಕ್ಷಗಾನ ಪಾತ್ರವನ್ನು ನಡೆಸಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಜೊತೆ ಆ ಒಂದು ಚಿತ್ರೀಕರಣ ಯಕ್ಷಗಾನದ ಚಿತ್ರೀಕರಣ ನಡೆಸ್ತಾ ಇದ್ದಂತಹ ಪ್ರೇಮಾನಂದ ಪೂಜಾರಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಈ ಒಂದು ಘಟನೆ ಯಾವಾಗ ನಡೆದದ್ದು ಮತ್ತು ಎಲ್ಲಿ ನಡೀತಾ ಇದ್ದಂತಹ ಯಕ್ಷಗಾನ ಪ್ರಸಂಗ ಮತ್ತು ಏನಾಯ್ತು ಆ ಸಂದರ್ಭದಲ್ಲಿ ಯಕ್ಷಗಾನ ಪಾತ್ರಧಾರಿ ಆಗಿರ್ತಕ್ಕಂತಹ ಅಮುಂಜೆ ಅವರಿಗೆ? ನಿನ್ನೆ ಅಳಂಗಾರು ಮೂಡುಬಿದ್ರೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರಕ್ಷಿತ್ ಶೆಟ್ಟಿ ಪಡ್ರೆಯವರ ನೇತೃತ್ವದಲ್ಲಿ ನಡೆದಂತ ಈ ಯಕ್ಷಗಾನ, ಇದರಲ್ಲಿ ಮೋಹನ್ ಅಮುಂಜೆಯವರು ಅರ್ಜುನನ ಪಾತ್ರವನ್ನು ನಿರ್ವಹಿಸಿದ್ರು. ಅಂದ್ರೆ ಈ ಒಂದು ಪ್ರಸಂಗ, ಅಂದ್ರೆ ಈ ಒಂದು ಯಕ್ಷಗಾನ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದಿದ್ದಾರೆ, ಏನಾದ್ರೂ ಆರೋಗ್ಯದ ಸಮಸ್ಯೆಯಿಂದ ಅಥವಾ ಏನು ಅನ್ನುವಂಥದ್ದು ಏನಾದ್ರೂ ವಿಚಾರ ಗೊತ್ತಿದ್ಯಾ ಇದ್ರ ಬಗ್ಗೆ ಅನ್ನುವಂಥದ್ದು? ಈಗ ಯಕ್ಷಗಾನ ಈ ಕೊರೋನಾದ ಈ ಸಮಯದಲ್ಲಿ ಯಕ್ಷಗಾನ ಬಹಳ ಬೇಗನೆ ಮುಗಿದು ಹೋಯ್ತು. ಒಂದು 4-5 ತಿಂಗಳು ಈಗ ಆಗ್ತಾ ಬಂತು ಯಕ್ಷಗಾನ ಮುಗಿದು. ಈಗ ಎಲ್ಲಾ ಕಲಾವಿದರು ಮನೆಯಲ್ಲಿ ಇದ್ದು ಈಗ ಸ್ವಲ್ಪ ಈ ಕೆಲಸವನ್ನು ಒಮ್ಮೆಲೆ ರಂಗಕ್ಕೆ ಬಂದು ಮಾಡಲು ಸ್ವಲ್ಪ ಕಷ್ಟದ ವಿಷಯವಾಗಿದೆ. ಹಾಗೆ ಅವರು ಸ್ವಲ್ಪ ಈ ಒಮ್ಮೆಲೆ ಬಂದು ಈ ಯಕ್ಷಗಾನದ ರಂಗಸ್ಥಳದ ಮುಂದೆ ಬರುವಾಗ ಸ್ವಲ್ಪ ಅವರಿಗೆ ಏನೋ ಒಂದು ಸ್ವಲ್ಪ ತಲೆ ಸುತ್ತು ಬಂದಾಗೆ ಆಗಿ ಆ ತರ ಆಯ್ತು. 10 ನಿಮಿಷದಲ್ಲಿ ಮತ್ತೆ ಅವರು ಪಾತ್ರವನ್ನು ಕೊನೆಯ ತನಕ ಮಂಗಳ ಆಗುವ ಅಂದ್ರೆ ರಾತ್ರಿ 11 ಗಂಟೆ ತನಕ ಅದು ಇದರಲ್ಲಿ ಇತ್ತು, ಯಕ್ಷಗಾನ ಆಗ್ತಾ ಇತ್ತು. ಅಂದ್ರೆ ಅವರಿಗೆ ಆ ಒಂದು ಕ್ಷಣದಲ್ಲಿ ಕಾಲ ಈ ಯಕ್ಷಗಾನ ಸ್ಥಗಿತಗೊಂಡಿತ್ತು. ಅಂದ್ರೆ ನೀವು ಹೇಳುವ ಪ್ರಕಾರ ಅಂದ್ರೆ ತುಂಬಾ ಸಮಯ ಆಗಿತ್ತು ಯಕ್ಷಗಾನ ಇಲ್ಲದೆ, ಅದರಿಂದಾಗಿ ಸಡನ್ ಆಗಿ ಇಂತಹ ಒಂದು ಕಾರ್ಯಕ್ರಮಗಳು ಯಾವುದೇ ಆದ ನಮ್ಮ ಜೀವನ ಶೈಲಿ ಒಮ್ಮೆ ಚೇಂಜ್ ಆದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರಬಹುದು, ಆ ಕಾರಣದಿಂದ ಆಗಿದೆ ಹೊರತು ಏನು ದೊಡ್ಡ ವಿಚಾರ ಅಲ್ಲ ಅಥವಾ ದೊಡ್ಡ ಆರೋಗ್ಯದ ಇನ್ನಿತರ ಏನು ಸಮಸ್ಯೆಗಳಲ್ಲ, ಸಾಮಾನ್ಯವಾಗಿ ಆಗುವಂತ ಒಂದು ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಹೌದು ಹೌದು, 10 ನಿಮಿಷದಲ್ಲಿ ಅವರು ಎದ್ದು ಹೊರಗಡೆ ಬಂದು ಅವರು ಹೇಳಿದ್ರು ಏನಾಯ್ತು ನನಗೆ ಸ್ವಲ್ಪ ನನಗೆ ತಲೆ ಸುತ್ತಿದೆ ಹಾಗೆ ಆಯ್ತು ಅಷ್ಟೇ, ಬೇರೆ ಏನಾಗ್ಲಿಲ್ಲ. ಅಲ್ಲಿಗೆ ತುರ್ತಾಗಿ ಒಬ್ರು ಡಾಕ್ಟರ್ ಬಂದ್ರು, ಅಲ್ಲಿ ದೇವಸ್ಥಾನದ ವತಿಯಿಂದ ಯಾರೋ ಒಬ್ರು ಡಾಕ್ಟರ್ ಬಂದು ಅವರಿಗೆ ಎಲ್ಲ ಚೆಕಪ್ ಮಾಡಿದ್ರು ಏನೋ ಪ್ರಾಬ್ಲಮ್ ಅಂತ, ಏನಾಗ್ಲಿಲ್ಲ. 10 ನಿಮಿಷದಲ್ಲಿ ಮತ್ತೆ 10 ನಿಮಿಷ ಅವರಿಗೆ ರೆಸ್ಟ್ ಕೊಟ್ಟು ಎಲ್ಲ 20 ನಿಮಿಷದಲ್ಲಿ ಯಕ್ಷಗಾನ ಶುರುವಾಗಿದೆ. ಅವರು ಆ ಬಳಿಕ ಕೂಡ ಪಾತ್ರ ಮಾಡಿದ್ರು ಅನ್ನುವಂಥದ್ದು ಕೂಡ. ಮತ್ತೊಂದು ವಿಚಾರ ನಾನು ಕೇಳಬೇಕು, ಈಗ ಅವರ ಆರೋಗ್ಯದ ಪರಿಸ್ಥಿತಿ ಏನಿದೆ, ಏನಾದರೂ ಹೆಚ್ಚಿನ ಮಾಹಿತಿ ಇದೆಯಾ ಪ್ರೇಮಾನಂದ ಪೂಜಾರಿ ಅವರೇ? ಹೌದು, ನಾವು ಬೆಳಿಗ್ಗೆ ಅವರ ಹತ್ರ ಮಾತಾಡಿದೆ, ಏನು ತೊಂದರೆ ಇಲ್ಲ ಪ್ರೇಮಣ್ಣ, ನಾನು ಹುಷಾರಾಗಿದ್ದೇನೆ ಅಂತ ಹೇಳಿದ್ರು. ನಾನೊಂದು ಅವರಿಗೆ ಒಂದು ಕಾಲ್ ಮಾಡಿದೆ ಬೆಳಿಗ್ಗೆ, ಅಷ್ಟೇ ಮಾತಾಡಿ ನಾನು ಅವರಿಗೆ ಕಾಲ್ ಅನ್ನು ಕಟ್ ಮಾಡಿದೆ. ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ಲಿ, ರಾತ್ರಿ ಲೇಟ್ ಆಗಿರ್ಬಹುದು ಯಕ್ಷಗಾನ ಮುಗಿದ ಮೇಲೆ. ಹೌದು 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 ಹೌದು, ಹಾಗೆ. ಇದು ಮೂಡುಬಿದ್ರೆಯ ಆಲಂಗಾರ್ನಲ್ಲಿ ನಡೆದಂತಹ ಯಕ್ಷಗಾನ ಆಗಿದ್ರೆ. ಹೌದು ಹೌದು, ಮೂಡುಬಿದ್ರಿ ರಕ್ಷಿತ್ ಪಡ್ರೆಯವರ ಸಂಯೋಜನೆಯಲ್ಲಿ ನಡೆಯುವಂತ ಈ ಯಕ್ಷಗಾನ.
ಉಜಿರೆ ಅಶೋಕ್ ಭಟ್ರು ಇದ್ರು, ಮತ್ತೆ ಕನ್ನಡಿಗಟ್ಟೆ ಗಣೇಶ್ ಶೆಟ್ರು ಕನ್ನಡಿಗಟ್ಟೆ, ಮತ್ತೆ ಪ್ರಜ್ವಲ್ ಕುಮಾರ್, ಮತ್ತೆ ಕರುಣಾಕರ್ ಶೆಟ್ಟಿ, ಹಾಗೆ ಭಾಗವತರಲ್ಲಿ ಆಡಿಗರು ಅಮೃತ ಆಡಿಗ, ಮತ್ತೆ ಕೌಶಲ್ ಅವರು ಭಟ್ರೆ, ಎಲ್ಲ ಒಳ್ಳೆ ಒಂದು ತಂಡ. ಅವರು ಪ್ರತಿ ವಾರ ಈ ಯಕ್ಷಗಾನವನ್ನು ಆಯೋಜಿಸಿದ್ದಾರೆ. ನಿನ್ನೆ 4ನೇ ವಾರ. ಈಗ ಅಂತಹದೊಂದು ಘಟನೆ ಆದಾಗ, ಅಂದ್ರೆ ತಲೆ ತಿರುಗಿ ಬಿದ್ದಂತಹ ಸಂದರ್ಭದ ಬಳಿಕ ಒಂದು 10 ನಿಮಿಷ ಏನೋ ಯಕ್ಷಗಾನ ನಿಂತಿತ್ತು ಅಲ್ವಾ ಪ್ರೇಮಾನಂದ ಪೂಜಾರಿ ಅವರೇ? ಒಂದು 10 ನಿಮಿಷದಲ್ಲಿ ಅವರು ಸರಿಯಾಗಿದ್ದಾರೆ, ಮತ್ತು ಒಂದು 10 ನಿಮಿಷ ಅವರು ಸಂಘಟಕರು ಸ್ವಲ್ಪ ಅವರಿಗೆ ಸ್ವಲ್ಪ ಒಂದು ವಿಶ್ರಾಂತಿಗೋಸ್ಕರ ಒಂದು 10 ನಿಮಿಷ ಮತ್ತೆ ಲೇಟ್ ಮಾಡಿದ್ರು. 20 ನಿಮಿಷದಲ್ಲಿ ಯಕ್ಷಗಾನ ಮತ್ತೆ ಪ್ರದರ್ಶನ ಅದೇ ರೀತಿ ಮುಂದುವರಿಯಿತು ಅನ್ನುವಂಥದ್ದು. ಹೌದು, ಮತ್ತೆ ಏನು ಅವರು ರಂಗದಲ್ಲಿ ನೋಡಿ, ನಿಮ್ದು ವಿಡಿಯೋನ ಅಲ್ಲಿ ನೋಡಿ, ಈ ಎಲ್ಲ ವಿಡಿಯೋ ಎಲ್ಲ ಉಂಟು ಅದರಲ್ಲಿ. ಹೌದು, ಏನು ಒಂದು ಏನು ಇಲ್ಲ ನಮ್ದು, ಮತ್ತೆ ನೇರ ಪ್ರಸಾರದಲ್ಲಿ ಅವರು ವಿಡಿಯೋ ಎಲ್ಲ ಕರೆಕ್ಟ್, ಅವರು ಏನು ಪಾತ್ರ ವಹಿಸಬೇಕು ಅರ್ಜುನನ ಪಾತ್ರ ಅದನ್ನು ಸರಿಯಾಗಿ ನಿಭಾಯಿಸಿದ್ದಾರೆ. ಹೌದು ಎಸ್. ಹಾಗಿದ್ರೆ ಅವರ ಅಭಿಮಾನಿಗಳಾಗಿರ್ಬೋದು, ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ, ಅಂತದ್ದೇನು ದೊಡ್ಡ ಸಮಸ್ಯೆಗಳು ಆಗಿರ್ಲಿಲ್ಲ, ಏನೋ ಒಂದು ಸಾಮಾನ್ಯವಾಗಿ ತಲೆ ತಿರುಗಿ ಕುಸಿದು ಬಿದ್ದಂತ ಘಟನೆ ಆಗಿದೆ ಅನ್ನುವಂಥದ್ದು. ಥ್ಯಾಂಕ್ ಯು ಪ್ರೇಮಾನಂದ್ ಪೂಜಾರಿ ಅವರೇ ದೈಜಿಗಳ ಜೊತೆ.